ಹಾಸನದಲ್ಲಿ ಹೆಚ್ಡಿ ರೇವಣ್ಣ ಅವರು ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಆಕಾಂಕ್ಷಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ. ಇಲ್ಲ ಅವ್ರು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಕೂತು ನಾವು ಹಾಸನದಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನಗಳು ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆಗಳಾಗಿದೆ. ಈ ಮುಂದಿನ ಒಂದು ವಾರದಲ್ಲಿ ಹಾಸನದ ವಿಷಯದಲ್ಲೂ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಎಲ್ಲ ಸುಗಮವಾದಂಥ ರೀತಿಯಲ್ಲೇ ತೀರ್ಮಾನಗಳಾಗುತ್ತೆ. ಹಾಸನದಲ್ಲಿ ಹೆಚ್ಡಿ ರೇವಣ್ಣ ಅವರು ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಆಕಾಂಕ್ಷಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ. ಇಲ್ಲ ಅವ್ರು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಕೂತು ನಾವು ಹಾಸನದಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನಗಳು ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆಗಳಾಗಿದೆ. ಈ ಮುಂದಿನ ಒಂದು ವಾರದಲ್ಲಿ ಹಾಸನದ ವಿಷಯದಲ್ಲೂ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಎಲ್ಲ ಸುಗಮವಾದಂಥ ರೀತಿಯಲ್ಲೇ ತೀರ್ಮಾನಗಳಾಗುತ್ತೆ.